ಆಯ್ ಎವ್ರಿವನ್, ಕೊನೆಗೂ ವಿಷ್ಣು ಸರಿಗೆ ಕೆಟ್ಟದ ಬೈದಿದ್ದ ವಿಜಯ್ ಮಂಗರಾಜು ಓ ಸಾರಿ ರಂಗರಾಜು ಅವನು ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾನೆ. ಇದು ನಾನು ಹೇಳೋಕ್ಕೆ ನನಗೆ ಖುಷಿ ಆಗ್ತಿದೆ, ಯಾಕಂದರೆ ಭಾಳಷ್ಟು ಮೊನ್ನೆ ನಡೆದಿದ್ದ ಈ ಥರ ಆಗಿತ್ತು ಅಂತ ಗೊತ್ತಿದ್ದಾಗ ಭಾಳಷ್ಟು ಕನ್ನಡದ ಮೇರುನಟರಾದ ಸಾಹಸ್ಯ ವಿಷ್ಣುವರ್ಧನ್ ಅವರಿಗೆ ಈ ಥರ ಮಾತಾಡೋರೆ, ಈ ಥರ ಅವಹೇಳನಕ್ಕೆ ಕರೆ ಕೊಟ್ಟವರು ಅಂದಾಗ ನನ್ನ ಮನಸ್ಸಿಗೂ ಭಾಳ ಬೇಜಾರಾಗಿತ್ತು. ಸುಮಾರು ಕನ್ನಡಿಗರು ಭಾಳ ಬೇಜಾರಾಗಿತ್ತು. ಆಮೇಲೆ ಎಲ್ಲರೂ ರಿಯಾಕ್ಟ್ ಮಾಡಿದ್ರು, ಅಪ್ಪು ಸರ್ ಆಗೋದು, ಸುದೀಪ್ ಸರ್ ಆಗಿರ್ಬೋದು, ಮತ್ತು ಸುಮಾರು ಎಲ್ಲ ಕನ್ನಡ ಆ್ಯಕ್ಟರ್ಗಳು ರಿಯಾಕ್ಟ್ ಮಾಡಿದರು, ಈ ಥರ ಮಾಡಿದ ತಪ್ಪು, ಹಿಂಗೆ ಕ್ಷಮೆ ಕೇಳಬೇಕು ಅಂತೆಲ್ಲ ಹೇಳಿದ್ರು. ಮತ್ತು ಕನ್ನಡ ಸಂಘಟನೆಗಳೆಲ್ಲ ಸುಮಾರು ಜನ ಎಲ್ಲರೂ ರಿಯಾಕ್ಟ್ ಮಾಡಿದ್ದಕ್ಕೆ ಈಗ ಅವರು ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾರೆ ವಿಜಯ್ ರಂಗರಾಜ ಅವರು. ಅದನ್ನು ಡಿಸ್ಕ್ರಿಪ್ಷನ್ ಆಗಿರುತ್ತೆ ವೀಡಿಯೋ, ಅದನ್ನು ನೋಡಬೇಕಾದ್ರೆ ನಿಮಗೆ ಭಾಳ ಒಂಥರ ಖುಷಿಯಾಗುತ್ತೆ. ತಪ್ಪಿದ್ದಕ್ಕೆ ತಪ್ಪು ಮಾಡಿದ್ದಕ್ಕೆ ಈ ಥರ ಕ್ಷಮೆ ಕೇಳೋರಲ್ಲ ಅಂತ. ಮತ್ತು ಕೊನೆಗೆ ಬಂದುಬಿಟ್ಟು ವಿಜಯ್ ರಂಗರಾಜು ಅವರಿಗೆ COVID-19 ಬಂದಿದೆಯಂತೆ. ಅವರು ಮಾಡಿದ ತಪ್ಪೇ ಕರೆಕ್ಟ್ ಆಗಿದೆ ಅಂತ ನನ್ನ ಅನಿಸಿಕೆ. ಮಾಡಿದ್ರು ಮಾರಾಯ ಅಂದರೆ ನೀವೇನೋ ತಪ್ಪು ಮಾಡಿದ್ರು ಅದು ನಿಮಗೆ ರಿವರ್ಸ್ ಬಂದು ಕಾಡುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಸಂದೇಶ ಅಂತ ಹೇಳ್ಬೋದು. ಇದೇ ಥರ ಕನ್ನಡ ಇಂಡಸ್ಟ್ರಿಲಿ ಒಗ್ಗಟ್ಟಿರಬೇಕು. ಯಾವುದೇ ಮೇರುನಟ ಆಗಲಿ ಯಾರೇ ಆಗಲಿ ಅವರಿಗೆ ಈ ಥರ ಅವಹೇಳನಕಾರಿ, ಅವರಿಗೆ ಅವಮಾನ ಮಾಡೋ ಥರ, ಈ ಥರ ಬೇರೆ ಯಾವುದೋ ಇಂಡಸ್ಟ್ರಿಯಿಂದ ಬಂದುಬಿಡೋದು, ಎಲ್ಲೋ ಇಂದಿರೋದು, ಅವ್ರ ಬಗ್ಗೆ ಗೊತ್ತಿರಲ್ಲ, ಏನೇನೋ ಮಾತಾಡೋದು, ಆ ಥರ ಆಗಬಾರ್ದು. ಪ್ಯಾನ್ ಇಂಡಿಯಾ ಗಿರಾಕಿ, ಪ್ಯಾನ್ ಇಂಡಿಯಾ ಗಿರಾಕಿ ಅಂತಾರಲ್ಲ, ಆ ಥರ ಆಗಬಾರ್ದು. ಮುಂದೆ ಆದರೂ ಈ ಥರ ನಡೀಬಾರ್ದು. ಎಲ್ಲ ಸಿನಿಮಾದವರು ನಾವೆಲ್ಲ ಒಂದೇ, ನಾವೆಲ್ಲ ಮನೆ ತಂದರು, ನಾವೆಲ್ಲ ಒಟ್ಟಿಗಿರಬೇಕು. ಆ ಥರ ಸಿನಿಮಾದವರು ಇರಲಿ, ಒಟ್ಟಿಗೆ ನಡೆದುಕೊಳ್ಳಿ, ಮತ್ತು ಇದೇ ಥರ ಹೊಂದಾಣಿಕೆ ಕನ್ನಡ ಇಂಡಸ್ಟ್ರಿ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಕೊಡ್ತಿದ್ದಾನೆ. ನಂತರ ಅವನು ವಿಡಿಯೋದಲ್ಲಿ ಇನ್ನೂ ಹೇಳಿದ್ದಾನೆ, ಹತ್ಕೊಂಡು ಹತ್ಕೊಂಡು ಹೇಳಿದ್ದಾನೆ, ಸರಿಯಾಗಿ ಆಗಿದೆ ನನಗೆ, ಕೊರೋನಾ ಬಂದುಬಿಟ್ಟು ಸರಿಯಾಗಿ ಆಗಿದೆ ನನಗೆ ರಂಗರಾಜಿಗೆ, ಹತ್ಕೊಂಡು ಹೇಳಿದ್ದಾನೆ ನಾನು ಈ ಥರ ಇಲ್ಲಿದ್ದೆ. ನಾನೇನು ವಿಷ್ಣು ಸರ್ ಬಗ್ಗೆ ಕನ್ನಡ ಸಿನಿಮಾ ಬಗ್ಗೆ ಕೇಳಿದಾಗ, ವಿಷ್ಣು ಸರ್ ಬಗ್ಗೆ ಕೇಳಿದಾಗ ನಾನೇನು ಫ್ಲೋಲ್ ಹೇಳಿದೆ ಅಂತ ಇದ್ದಾನೆ ಕಚ್ಚಡ ನನ್ನ ಮಗ. ಫ್ಲೋಲ್ ಅವ್ರು ನಂಗೆ ಹೇಳ್ತಾರ ಸರಿಯಾದಾಗಿದೆ, ಅವ್ನು ತಪ್ಪು ಮಾಡಿದ್ಕೆ ಕರೆಕ್ಟಾಗಿ ಆಗಿದೆ ಅಂತ ನನ್ನ ಅನಿಸಿಕೆ. ಈಗ ಸ್ನೇಹಿತರ ನೀವು ಕಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತಿದೆ ಅಂತ. ಈ ಥರ ಕ್ಷಮೆ ಕೇಳಿಬಿಟ್ರೆ ಸರಿಯಾಗ್ಬಿಡುತ್ತಾ, ಆ ಥರ ಬೈದ್ಬಿಟ್ಟು, ಆ ಥರ ಅವಮಾನ ಮಾಡಿಬಿಟ್ರೆ ಕ್ಷಮೆ ಕೇಳಿಬಿಟ್ರೆ ಸರಿಯಾಗುತ್ತಾ ಅಂತ ನನ್ನ ಅನಿಸಿಕೆ. ಹೋಗಲಿ, ಒಂದು ಪಕ್ಷ ಕ್ಷಮೆ ಯಾರು ಕೇಳೋರಲ್ಲ ಅಂತ ಅನಿಸ್ಕೋಬೋದು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾಲ್ಕು ನನ್ನ ಮಕ್ಕಳೆಲ್ಲ ಹೇಳಿದ್ರೆ ಅದಕ್ಕೆಲ್ಲ ಯೋಚನೆ ಮಾಡ್ತಾ ಗೊತ್ತಿಲ್ಲಕಾಗುತ್ತೆ. ನಾವು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಲೆವೆಲ್ಲೇ ಬೇರೆ, ಕನ್ನಡದ ಮುತ್ತು ವಿಷ್ಣುವರ್ಧನ್ ಸರು. ಅವ್ರ ಬಗ್ಗೆ ಏನೋ ಯಾವನೋ ಕಿತ್ತೋದು ನನ್ನ ಮಗ, ಯಾವನೋ ಗೊತ್ತಿಲ್ಲದನು, ಯಾವನೋ ಭಾಷೆ ಬರ್ತಿದ್ದಾನೆ ಮಾತಾಡಿದ್ರೆ ಅದ್ರ ಬಗ್ಗೆ ತಿಳ್ಕೊಳಕಾಗತ್ತಾ ಅಂತ ನಾಲ್ಕು ನನ್ನ ಮಕ್ಕಳನ್ನ ನೋಡಿಬಿಟ್ಟಿರ್ತಾರೆ. ಅಂಥ ತೊಂದರೆ ಬಂದರೆ ನಮ್ಮ ಸಿನಿಮಾದವರು ಇದೇ ಥರ ಒಂದಾಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.